ಕೊಪ್ಪಳ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ಕರೆಂಟ್ ಶಾಕ್ ದುರಂತದಿಂದ 5 ಮಕ್ಕಳು ಸಾವಿಗೀಡಾಗಿದ್ರು. ಈ ಒಂದು ಸ್ಥಳಕ್ಕೆ ಕನ್ನಡ ಚಳವಳಿ ನಾಯಕರಾದ ಶ್ರೀ ವಾಟಾಳ್ ನಾಗರಾಜ್ ಅವರು ಭೇಟಿ ನೀಡಿದ ಮುಖಾಂತರವಾಗಿ ಈ ಒಂದು ವಿಚಾರವನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನೋವಾಗಿದೆ, ಇಲ್ಲಿ ಏನ್ ಮಾತಾಡಬೇಕು ಅನ್ನೋದೇ ಒಂದು ದೊಡ್ಡ ಮಾನಸಿಕವಾದಂತ ಚಿಂತೆ. ಇಲ್ಲಿ ಒಂದು ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿಯಿಂದ ಹಾಸ್ಟೆಲ್ ನಡೀತಾ ಇದೆ. ಹಾಸ್ಟೆಲ್ನಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಅವರು ಜವಾಬ್ದಾರಿಯನ್ನು ಮರೆತಿದ್ದಾರೆ. ಇದು ಸಾಮಾನ್ಯ ಅಲ್ಲ. ಸುಮಾರು 5 ಜನ ಮಕ್ಕಳು ರಾಷ್ಟ್ರಧ್ವಜದ ಕಂಬವನ್ನ ಬಿಚ್ಚಿ ಇಡೋದಕ್ಕೆ ಯಾಕೆ ಕಳಿಸ್ತರು? ಬೇರೆ ಯಾರನ್ನಾದರೂ ಕರೆಸ್ತಕ್ಕಂಥದ್ದು. ಅದಕ್ಕೂ ಮುಂಚೆ ಈ ವಿದ್ಯುಚ್ಛಕ್ತಿ ವೈರ್ ಇಲ್ಲಿ ಹೋಗಿರುವಾಗ ಸ್ವಲ್ಪ ಮುಂದಕ್ಕೆ ಕೈ ಹಾಕಿದ್ರೂ ಕೈಗೆ ಸಿಗುತ್ತೆ. ಇದು ನಿಜಕ್ಕೂ ಅತ್ಯಂತ ಘೋರ ಅನ್ಯಾಯ. ಇತ್ತೀಚಿನ ದಿನಗಳಲ್ಲಿ 5 ಮಕ್ಕಳು ಒಟ್ಟಿಗೆ ಹೋಗಿರ್ತಕ್ಕಂಥದ್ದು ಇದು ಬಹಳ ಅತ್ಯಂತ ನೋವು, ಹೃದಯ ವೇದನೆ. ಅವರ ತಂದೆ ತಾಯಿಗಳಿಗೆ ನೋವು ಹೋಗ್ಲಾಡತಕ್ಕಂತ ಶಕ್ತಿಯನ್ನ ದೇವರು ಕೊಡ್ಲಿ. ಅವರಿಗೆ 5 ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದು ಒಂದು ರೀತಿ ಸರ್ಕಾರದ ರೇಟ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಸತ್ರು 5 ಲಕ್ಷ ಕೊಟ್ಬಾಣ ಅಂತ. ಅದಲ್ಲ, ಇದು ಎಳೆಯ ಮಕ್ಕಳು 16 ವರ್ಷ ಬೆಳೆದು ರಾಜ್ಯದ ಸೇವೆ ಮಾಡಿ ತಂದೆಗಳ ತಂದೆ ತಾಯಿ ಸೇವೆ ಮಾಡತಕ್ಕಂತ ಮಕ್ಕಳು ತಂದೆ ತಾಯಿ ಅವರ ಜೀವನವನ್ನೇ ಮಕ್ಕಳ ಮೇಲೆ ಆಧಾರ ಅಂತ. ಮಕ್ಕಳು ಸತ್ತಿರುವಾಗ 5 ಲಕ್ಷ ರೂಪಾಯಿ ಸರಿಯಲ್ಲ, ಕನಿಷ್ಠ 25 ಲಕ್ಷ ರೂಪಾಯಿ ಕೊಡಬೇಕು. ಅವರ ಮನೆಯವರಿಗೆ ಒಂದು ಉದ್ಯೋಗ ಕೊಡಬೇಕು. ಯಾರು ಇದಕ್ಕೆ ಕಾರಣಕರ್ತರು ಅವ್ರನ್ನ ತೀವ್ರ ಶಿಕ್ಷೆಗೆ ಗುರಿಪಡಿಸಬೇಕು.